ಕೊರೋನಾ ಸೋಂಕಿನ ವಿರುದ್ಧ ನಾವೆಲ್ಲರೂ ದೊಡ್ಡ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ಭವಿಷ್ಯದಲ್ಲಿ ವೈದ್ಯರು, ಆರೆ ವೈದ್ಯಕೀಯ ಸಿಬ್ಬಂದಿಗಳು ಹಾಗೆ ನರ್ಸ್ಗಳ ಕೊರತೆ ನಮ್ಮ ದೇಶವನ್ನು ಕಾಡುತ್ತಂತೆ. ಹಾಗಾಗಿ ಸರ್ಕಾರಗಳು ಈಗಲೇ ಯುದ್ಧೋಪಾದಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಖ್ಯಾತ ವೈದ್ಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಶದಲ್ಲಿ ಮೊದಲನೆಯ ಕೊರೋನಾ ಅಲೆ ಬಂದಾಗ ಪಿಪಿಇ ಕಿಟ್, ಸ್ಯಾನಿಟೈಸರ್ನ ಕೊರತೆ ನಮ್ಮೆಲ್ಲರನ್ನ ಕಾಡಿತ್ತು. ಎರಡನೇ ಅಲೆಯಲ್ಲಿ ಆಕ್ಸಿಜನ್, ಬೆಡ್ ಕೊರತೆ ಕಾಡ್ತಿದೆ. ಮುಂದೆ ವೈದ್ಯರು, ಪ್ಯಾರಾಮೆಡಿಕಲ್ ಹಾಗೂ ನರ್ಸ್ಗಳ ಕೊರತೆ ದೇಶವನ್ನು ಕಾಡುತ್ತೆ. ದೇಶದಲ್ಲಿ ಕೊರೋನಾ ಸೋಂಕು ತೀವ್ರಗತಿಯಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಆದರೆ ದೇಶದಲ್ಲಿ ಈಗಾಗಲೇ ಶೇಕಡ 78% ತಜ್ಞ ವೈದ್ಯರ ಕೊರತೆ ಇದೆ. ಅಂದಾಜಿನ ಪ್ರಕಾರ ಶೀಘ್ರವೇ 2 ಲಕ್ಷ ನರ್ಸ್ ಮತ್ತು 1.5 ಲಕ್ಷ ವೈದ್ಯರ ಅಗತ್ಯ ಬೀಳುತ್ತೆ. ಹೀಗಾಗಿ ಸ್ನಾತಕೋತ್ತರ ವೈದ್ಯಕೀಯ MBBS ನರ್ಸಿಂಗ್ ಶಿಕ್ಷಣವನ್ನು ಮುಗಿಸಿ ಅಂತಿಮ ಪರೀಕ್ಷೆಗೆ ಸಿದ್ಧತೆ ನಡೆಸ್ಕೊಳ್ತಾ ಇರುವಂತಹ ವೈದ್ಯ, ನರ್ಸ್, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳನ್ನು ತುರ್ತಾಗಿ ಸೇವೆಗೆ ಬಳಸ್ಕೊಳ್ಳೋದೊಂದೇ ಸರ್ಕಾರದ ಮುಂದೆ ಇರುವ ದಾರಿ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕೈಗಾರಿಕೆಗಳು ಮತ್ತು ಸರ್ಕಾರದ ಪ್ರಯತ್ನದಿಂದ ಆಮ್ಲಜನಕದ ಸಮಸ್ಯೆ ಇನ್ನು ಕೆಲವೇ ವಾರಗಳಲ್ಲಿ ಪರಿಹಾರವಾಗುತ್ತೆ ಅನ್ನೋ ವಿಶ್ವಾಸವೇನೋ ಇದೆ. ಕೊರೋನಾ ಆರಂಭದ ಅಲೆಯಲ್ಲಿದ್ದಂತಹ ಪಿಪಿಇ ಕಿಟ್, ವೆಂಟಿಲೇಟರ್ ಕೊರತೆಯ ಸಮಸ್ಯೆಯನ್ನು ಹೇಗೋ ಬಗೆಹರಿಸ್ಕೊಂಡ್ವಿ. ಈಗ ಆಮ್ಲಜನಕದ ಸಮಸ್ಯೆ ಕಾಡ್ತಿದೆ. ಇದೆಲ್ಲವನ್ನ ಮೀರಿದ ಸಮಸ್ಯೆ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ. ಈ ಸಮಸ್ಯೆಯ ಬಗ್ಗೆ ಚಿಂತಿಸಿ ನಿದ್ರೆಯನ್ನು ಕಳ್ಕೊತಾ ಇದ್ದೀನಿ. ಪತ್ರಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ICUಯಲ್ಲಿ ರೋಗಿಯ ಕಾಳಜಿ ವಹಿಸೋಕೆ ವೈದ್ಯರು, ನರ್ಸ್ಗಳಿಲ್ಲದೆ ರೋಗಿಗಳು ಸಾವನ್ನು ಅಪ್ತಾರೆ ಅಂತ ಆರ್ಟಿಕಲ್ ಕೂಡ ಬರುತ್ತೆ. ಹಾಗಾಗಿ ಪ್ರಸ್ತುತ ಇರುವಂತಹ ಕೋವಿಡ್ ಪರಿಸ್ಥಿತಿ ಕೇವಲ 1-5 ತಿಂಗಳು ಇರಬಹುದು. ಆ ಬಳಿಕ ನಾವು 3ನೇ ಅಲೆಗೆ ಸಿದ್ಧರಾಗಲೇಬೇಕು. ಇದಕ್ಕೆ ದೇಶ ಯುದ್ಧೋಪಾದಿಯಲ್ಲಿ ಸಿದ್ಧತೆಯನ್ನು ನಡೆಸಬೇಕಲ್ವಾ? ಅಂತಿಮ ವರ್ಷದ MBBS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 1 ವರ್ಷ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತೆ ಸೂಚಿಸಬೇಕು. ಆ ಬಳಿಕ ಅವರಿಗೆ ಸರ್ಕಾರಿ ಉದ್ಯೋಗ, ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಯಲ್ಲಿ ಹೆಚ್ಚುವರಿ ಅಂಕ ನೀಡುವ ಕೊಡುಗೆಯನ್ನು ನೀಡಬೇಕು. ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಭಾರತದಲ್ಲಿ ಸೇವೆ ಸಲ್ಲಿಸಲು ಬಯಸುತ್ತಿರೋರನ್ನ ಕೂಡ ಕೋವಿಡ್ ಸೇವೆಗೆ ಬಳಸ್ಕೊಳ್ಳೋಕೆ ಸರ್ಕಾರ ಮುಂದಾಗಬೇಕು ಅಂತ ಡಾಕ್ಟರ್ ದೇವಿ ಶೆಟ್ಟಿ ಸಲಹೆಯನ್ನು ನೀಡಿದ್ದಾರೆ. ನನ್ನನ್ನು ಕಾಡ್ತಿರೋ ಪ್ರಶ್ನೆ ಏನಂದರೆ, ಟ್ರೈನಿಂಗ್ ಮಾಡ್ತಾ ಇರೋರನ್ನು ಯಾಕೆ ತೊಗೋಬೇಕು? ಅವರನ್ನು ತೊಗೊಳ್ಳೋದು ಒಂದು ಕಡೆ, ಆದರೆ ಸರ್ಟಿಫೈಡ್ ಡಾಕ್ಟರ್ಸ್ ಹಾಗೆ ಸರ್ಟಿಫೈಡ್ ನರ್ಸ್ಗಳು ಕೆಲಸ ಇಲ್ಲದೆ ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೂಡ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂಥವರಿಗೆ ಕೆಲಸ ಕೊಡ್ಬೋದಲ್ವಾ?